ನಮಸ್ತೆ ನಾನು ಸುಚಿತಾ ಡ್ರೀಮ್ ಝೋನ್ ಕಾಲೇಜಿಂದ ಕಾಲೇಜಿನ ಸ್ಟೂಡೆಂಟ್ ನಾನು ಇವಾಗ ಇವತ್ತು ನಾನು ಕೋವಿಡ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಕೋವಿಡ್ ಅಂದ್ರೆ ಎಲ್ಲರಿಗೂ ಭಯ ಇದೆ ಯಾರು ಮನೆಯಿಂದ ಆಚೆ ಹೋಗ್ತಾ ಇಲ್ಲ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ತಿಂತಾ ಇಲ್ಲ ಎಲ್ಲರೂ ಮನೆಯಲ್ಲೇನೇ ಲಾಕ್ ಆಗಿದ್ದಾರೆ ಸೋ ಈಗ ಡ್ರೀಮ್ ಝೋನ್ ಕಾಲೇಜಿಗೆ ಸ್ಟೂಡೆಂಟ್ಸ್ನು ಅದೇ ಭಯದಲ್ಲಿದ್ದಾರೆ ಬಟ್ ಭಯ ಇದ್ರೂ ಕಾಲೇಜ್ಗೆ ಎಲ್ಲರೂ ಬರ್ತಿದ್ದಾರೆ ಯಾಕೆ ಅಂತಂದ್ರೆ ಇಲ್ಲಿ ನಾವು ಸ್ಯಾನಿಟೈಸ್ ಮಾಡ್ಕೊಂಡೆ ಹೊರಗಡೆ ಬರ್ತೀವಿ ನಾವು ಬರೋಕ್ಕಿಂತ ಮುಂಚೆ 2 ಅವರ್ಸ್ಗೂ ಕ್ಲಾಸ್ ರೂಮ್ಸ್ ಎಲ್ಲಾನು ಸ್ಯಾನಿಟೈಸ್ ಮಾಡಿರ್ತಾರೆ ಮಾಸ್ಕ್ ಕೂಡ ಹಾಕೊಂಡಿರ್ತೀವಿ ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀವಿ ಹಾಗಾಗಿ ಯಾವುದೇ ತರ ಭಯ ಇಲ್ಲ ನಾವು ಆರಾಮಾಗಿ ಕ್ಲಾಸಸ್ ಎಲ್ಲ ಏನೇ ಇದ್ರೂ ನಾವು ಕಂಟಿನ್ಯೂ ಮಾಡ್ಕೊಂಡು ನಮಗೆ ಎಲ್ಲ ಕಲ್ತುಕೊಂಡು ನಮ್ಮ ಫ್ಯೂಚರ್ನ ಬೆಳೆಸ್ಕೋಬಹುದು ನಾವು ಹಾಗಾಗಿ ಅಡ್ಮಿಷನ್ಸ್ ಆಗಿರೋರು ಕೂಡ ಸ್ವಲ್ಪ ಜನ ಯಾರೂ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇಲ್ಲ ಮನೆಯಲ್ಲೇನೆ ಇದ್ದಾರೆ ಅವರಿಗೆ ಏನು ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಅದು ಆ ಭಯ ಎಲ್ಲ ಬಿಟ್ಟು ಎಲ್ಲರೂ ಕ್ಲಾಸ್ಗೆಲ್ಲ ಬನ್ನಿ ಸುಮ್ಮನೆ ಪೆಂಡಿಂಗ್ ಆಗುತ್ತೆ ಎಲ್ಲ ನಾನು ಅದಕ್ಕೆ ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಯಾವುದೇ ಥರ ಭಯ ಇಲ್ಲದೆ ಎಲ್ಲ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಇದೊಂದು ಒಳ್ಳೆ ಇನ್ಸ್ಟಿಟ್ಯೂಟು ಎಲ್ಲನೂ ರೂಲ್ಸ್ ಎಲ್ಲನೂ ಫಾಲೋ ಮಾಡ್ತಾರೆ ಸೊ ನೀವು ಈಗ ನಮ್ಮ ಕ್ಲಾಸ್ ರೂಮ್ ಬೇಕಾದ್ರೆ ನೀವು ನೋಡ್ಬೋದು ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಕೂತಿರ್ತಾರೆ ಮಾಸ್ಕ್ ಎಲ್ಲ ಹಾಕೊಂಡಿರ್ತಾರೆ ಸೊ ಬನ್ನಿ ನೋಡೋಣ ನಮ್ಮ ಕ್ಲಾಸ್ ರೂಮ್ ತೋರಿಸ್ತೀನಿ ಇದು ನಮ್ಮ ಕ್ಲಾಸ್ ರೂಮ್ ಫುಲ್ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿದೆ ಅಲ್ವಾ ಸೊ ಕ್ಲಾಸ್ ರೂಮ್ನ ನೋಡ್ತಾ ಇದ್ರೆ ನಮಗೆ ಕ್ಲಾಸಿಗೆ ಬರಬೇಕು ಬರಬೇಕು ಅಂತ ಅನ್ಸುತ್ತೆ ಮನೇಲಿ ಇರೋಕೆ ಇಷ್ಟನೇ ಆಗಲ್ಲ ಎಲ್ಲ ಬನ್ನಿ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ ಸೊ ನಾನು ಏನೇನು ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಅವ್ರು ಏನೇನು ಟೀಚ್ ಮಾಡ್ತಾರೆ ಅಂತ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಇವರು ಪೇಂಟಿಂಗ್ ಮಾಡ್ತಿದ್ದಾರೆ ಫ್ಯಾಬ್ರಿಕ್ ಪೇಂಟಿಂಗು ಇವರು ಎಂಬ್ರಾಯ್ಡ್ರಿ ಮಾಡ್ತಿದ್ದಾರೆ ಇವರೆಲ್ಲ ಸ್ಕೆಚಿಂಗ್ನ ಮಾಡ್ತಿದ್ದಾರೆ ಇವರು ಮಾಮು ಶ್ರಾವಣಿ ಮಾಮು ನೋಡಿ ಸ್ಯಾನಿಟೈಸರ್ನ ಇಟ್ಕೊಂಡೇ ಇರ್ತಾರೆ ಒಬ್ಬೊಬ್ರು ಇಲ್ಲಿ ಹತ್ರ ಬರ್ತಿದ್ದಂಗೆ ಸ್ಯಾನಿಟೈಸ್ ಮಾಡಿದೇನೆ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ ಸ್ಟಿಚಿಂಗ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ಸ್ಟಿಚಿಂಗ್ ಮಾಡ್ತಿದ್ದಾರೆ ಇವರೆಲ್ಲ ಸ್ಕೆಚಿಂಗ್ ಮಾಡ್ತಿದ್ದಾರೆ ನೋಡಿ ನೀವೆಲ್ಲ ಅಬ್ಸರ್ವ್ ಮಾಡೋದು ಎಲ್ಲರೂ ಪ್ರತಿಯೊಬ್ಬರು ಮಾಸ್ಕ್ ಹಾಕೊಂಡಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ ಯಾರು ಪಕ್ಕ ಪಕ್ಕ ಕೂತ್ಕೊಂಡಿಲ್ಲ ಹಂಗಾಗಿ ಯಾರು ಭಯ ಪಟ್ಕೊಳ್ಳದೆ ಎಲ್ಲರೂ ಕ್ಲಾಸಿಗೆ ಬನ್ನಿ ಜಾಯ್ನ್ ಆಗಿ ಅಡ್ಮಿಷನ್ ಆಗಿ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ ಸೊ ಒಂದು ಒಳ್ಳೆ ಫ್ಯೂಚರ್ನ ರೂಪಿಸ್ಕೊಳ್ಳಿ ಥ್ಯಾಂಕ್ ಯು Thank you.